ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ. ಅಮ್ಮ ಒಂದ್ 5 ನಿಮಿಷ ತಡ್ಕೊರಿ, ಟೈಮ್ ಸರಿ ಇಲ್ಲ, ನಿನ್ರಿ ಏನ್ ಅರ್ಜೆಂಟ್ ಇಲ್ಲ ಹೋಗಿ ಅಂತ್ರಿ ಅಂತಂದ್ರು ಅಮ್ಮ ತಡ್ದಿಲ್ರಿ. ಇಲ್ಲ ನಮ್ದು ಅರ್ಜೆಂಟ್ ಐತಿ, ಬ್ಯಾಡ ನಾ ಹೇಳ್ದು ಕೇಳ್ರಿ, ಬ್ಯಾಡ ಸ್ವಲ್ಪ ಟೈಮ್ ಸರಿ ಇಲ್ಲ, ಒಂದ್ 5 ನಿಮಿಷ ಕುಂಡ್ರಿ ಏನಾರು ಮಾಡಿಸ್ತೀನಿ ತಿಂದು ಹೋಗಿ ಅಂತ್ರಿ. ಏನ್ ಮಾಡಿದ ಹಂಗ ಬಂದ್ಬಿಟ್ಟಾರ್ರಿ ಚೆನ್ನಾಗಿದ್ದೀರಾ ನಿಮ್ ಬಸವರಾಜ್ ಅವ್ರ ಹೆಂಗೆ? ಏನ್ರಿ ಅವಂದ ಎಷ್ಟ್ ಹೇಳಿದ್ರಿ ಕಡಿಮೆನ? ಹೌದಾ? ಇಲ್ಲಿ ಹುಡ್ರನ ಬಂದೋಬಸ್ತ್ ಕರ್ಕೊಂಡು ಹೋಗಿದ್ದೆ, ಕರ್ಕೊಂಡು ಹೋಗಿ ಮತ್ತೆ ಗೇಟಿ ನಿಂದಿರ್ಬೇಕ್ರಿ, ಮತ್ತೆ ಟೇಜ್ ಹಾಕದ ತೆಗಿಯದ ಎಲ್ಲ ಮಾಡಿಸ್ತಿದ್ವಿ ಹೋಗಿ. ಓ, ಬಂದೋಬಸ್ತ್ ಹೋಗ್ಬೇಕಿತ್ತ? ಇಲ್ಲ ಭಯಂಕರ ಗಡ್ಲ, ಭಾರಿ ಗಡ್ಲ, ಭಯಂಕರ ಗಡ್ಲ ರೀ. ಇಲ್ಲಿ ಗಡ್ಲ ಆಗಿತ್ತು ಒಂದು ಯಾವ್ದಾರ ಒಂದು ಸನ್ನಿವೇಶ ಹೇಳಿ. ಬಲಿಶಂಕ್ರಿ ಹೇಳಿ. ಅದು ಏನಾಗ್ಬಿಡ್ತೀರಿ, ಅದು ಒಂದೇ ನಾಟಕ ನಡೀತೀರಿ, ಎರಡನೇ ನಾಟಕ ದೌಡ್ ಮಾಡಿ ಟಿಕೆಟ್ ಕೊಟ್ಬಿಟ್ರೆ, ಟಿಕೆಟ್ ಕೊಟ್ಟು ಅದು ಕಂಟ್ರೋಲ್ ಆಗಲಿಲ್ಲರಿ, ಅದು ಅವು ಕೂದ ಹಾಕಿದ್ವಿರಿ ಗೇಟಿಗೆ. ಮತ್ತೇನು ಮಾಡ್ಬೇಕ್ರಿ, ಆಚೆ ಕಡೆ ನಾಟಕ ಬಿಡ್ತೀವಿ, ಆಚೆ ಕಡೆ ಮಗ್ಲು ಅಷ್ಟು ಜನ ಕಳಿಸಿದ್ವಿ, ಇವ್ರು ಅಷ್ಟು ಜನ ಈ ಟಿಕೆಟ್ ತೊಗೊಂಡವ್ರು ಚೇರ್ ಕೊಡ್ಬೇಕಲ್ರಿ ಅವರಿಗೆ, ಹಿಡ್ದು ಬಿಟ್ವಿ ಒಬ್ಬರು ನಾವು ಒಬ್ಬರು ನೋಡ್ರಿ. ಅಲ್ಲಿಕ್ಕಿಂತ ಬಿದ್ಬಿಟ್ರು, ಬಿಟ್ಟು ಬಿಟ್ರಿ. ಆಮೇಲೆ ಆನ್ಲೈನ್ ಮತ್ತ ಹಿಂದಾಡಿಸಿ ನಮ್ಮ ಮನ ಬಂದು ಸಂಭಾಷಣೆ ಮತ್ತು ವಸ್ತು ಟಿಕೆಟ್ ಇಸ್ಕೊಂಡು ಅವಾಗ ನಾಟಕ ಚಲೋ ಆಯ್ತು. ಓಲ್ಲಾಗ್ರಿ ಕಡೆ ಕ್ಯಾಂಪ್ ಅವತ್ತು ರೈತನ ಮಕ್ಕಳು ಇನ್ನೊಂದು 8 ದಿವಸ ಓಡ್ಸೋಣ ಕಲೆಕ್ಷನ್ ಐತಿ ಅಂದ್ರಿ. ನಾನು ಏ ಬ್ಯಾಡ್ಲೆ ನನಗೆ ಆಗಂಗಿಲ್ಲ, ನಾ ಹುಬ್ಳಿಗೆ ಹೋಗೋವ ಅಂದ. ಬ್ಯಾಡು ಕಲೆಕ್ಷನ್ ಐತಿ, ಚಲೋ ಮಾಡು, ಇನ್ನೊಂದು 8 ದಿವಸ ಪಾರ್ಟ್ ಮಾಡು, ಜಗ್ ರೊಕ್ಕ ಆಕೈತಿ. ಏ ನನಗೆ ಆಗಂಗಿಲ್ಲ ಕಡೆಯದ್ದಂತ ಅನೌನ್ಸ್ ಮಾಡಿಬಿಡು, ಅನೌನ್ಸ್ ಮಾಡಿಬಿಟ್ರಿ ಕಡೆಯದ್ದಂತ. ನಾನು ಅದು ಅಡ್ವರ್ಟೈಸ್ಮೆಂಟ್ ಕಾರ್ ತೊಗೊಂಡು ಹೋಗ್ತಿದ್ರು, ಕಡೆಯದ್ದಂತ ಅನೌನ್ಸ್ ಮಾಡಿಬಿಟ್ರಿ. ಫುಲ್ ಜನ ರೀ, 4-5 ಥಿಯೇಟರ್ ಜನ ಬಂದ್ಬಿಡ್ತು ಕಡೆಯದ್ದಂತೇಳಿ. ಅವಾಗ ಒಂದು 8 ಮಂದಿಗೆ ಟಿಕೆಟ್ ಕೊಟ್ಟೇವ್ರಿ, ಉಳ್ದವ್ರು ಟಿಕೆಟ್ ಬುಕ್ಕಿಂಗ್ ಕಿತ್ಬಿಟ್ರು, ಬುಕ್ಕಿಂಗ್ ಕೌಂಟರ್ ರೀ ಇದೊಂದು ಟಿಕೆಟ್ ಹರಿಯೋದು ಕಿತ್ಬಿಟ್ರು, ಕೌಂಟರ್ ಕಿತ್ಬಿಟ್ರು, ಕಿತ್ತು ಕಿತ್ತಿಂದ ಅಲ್ಲಿ ಮಾಲಕನಂತೇಳಿ ಹೋದ್ರಿ. ಇಲ್ರಿ ನಿಮ್ಮನ್ನ ನೋಡೋಕ್ಕಾಗಲಿ ಬಂದೇವು ನಾವು, ಕಡೆಯದ್ದಂತ ನೀವು ಅನೌನ್ಸ್ ಮಾಡಿಬಿಟ್ರಿ, ನಮಗೆ ಟಿಕೆಟ್ ಬೇಕಾ? ಹೌದಾ, ನನ್ನ ನೋಡಕ್ಕೆ ಬಂದಿರೇ ನೀವು, ಥಿಯೇಟ್ರ್ ನಿಮ್ಗೆ ಎಲ್ಲಿ ಸಿಗ್ತೈತೆ ಅಲ್ಲಿ ಹಾಕ್ಬಿಟ್ರಿ, ನಾ ಥಿಯೇಟ್ರ್ ಕಿತ್ತು ಕೊಟ್ಬಿಟ್ರಿ ಜನ ಬೈಲಾಡಿ. ಅವ್ರಿಗೆ ಮತ್ತೆ ಥಿಯೇಟರ್ ಮಾಲಕ್ರಿ ಅಲ್ಲಿ ಸ್ವಾಮಿಯವ್ರ ಥಿಯೇಟರ್ ರೀ ಅದು, ಅವ್ರಿಗೆ ಮತ್ತೆ 15,000 ರೂಪಾಯಿ ಖರ್ಚು ಮಾಡಿ ಥಿಯೇಟರ್ ಹಾಕಿಸ್ಕೊಟ್ಟು ಬಂದ್ವಿ. 1 ರೂಪಾಯಿನೂ ಕಲೆಕ್ಷನ್ ಇಲ್ಲ, ಫ್ರೀ ಫ್ರೀಯಾಗಿ ಮಾಡಿದ್ದಲ್ಲದೆ ಥಿಯೇಟರ್ 15,000 ಖರ್ಚು ಮಾಡಿ 15,000 ಖರ್ಚು ಆಗಲ್ ಟೈಮ್ 15,000 ಖರ್ಚು ಮಾಡಿ ಥಿಯೇಟರ್ ಹಾಕಿಸ್ಕೊಟ್ಟು ಉದ್ದಕ ಕಾಲ ಬಿದ್ದ್ರಿ ನಮ್ಮ ಮಾವಂದು. ನಿನ್ನಂಥವನ್ನು ನೋಡಿಲ್ಪ ಮರ ಏನು, ನಮ್ಮನ್ನು ಹಾಳು ಮಾಡ್ತೀವಿ, ನೀನು ಹಾಳಾಕ್ತಿದ್ಯ ಅಂದ್ರೆ ಹೋಗಲೆ, ಜನರಿಗಿಂತ ಹೆಚ್ಚಿನ ಐತೆನ ಹೋಗೆ ಬೇಡ. ಅದು ಏನ್ ಸರ್ ಬೆಂಕಿ ಸೀನ್ ಇದು, ಜನ ನೋಡಕ್ ಬಂದಿದ್ದಾರೆ ನೋಡಕ್ ನೋಡ್ಲಿ. ಅವ ಮಾಲಿಂಪುರ್ ಬಂದು ಮತ್ತೆ ಅಲ್ಲಿ ಒಂದು 35,000 ರೂಪಾಯಿ ಖರ್ಚು ಮಾಡಿ ಥಿಯೇಟರ್ ಹಾಕಿಸಿ ಅವಾಗ ನಾಟಕ ಆಡಕ್ ಚಾಲು ಮಾಡಿದ್ವಿ. ಇಂಥ ಮನುಷ್ಯ ರೀ ಅವ, ಜನ ನೋಡಕ್ ಜನ ಬೇಕು, ಜನ ಬೇಕು, ಅಭಿಮಾನಿಗಳು ಬೇಕು. ಈಗ ಯಾರ ನೀವು ನಿಮ್ಮಂಥವ್ರು ಯಾರು ಬಂದ್ರಿ ತಿಳ್ಕೊಡ್ರಿ, ಊಟಕ್ಕ ಊಟಕ್ಕೆ ಯಾರು ಬಂದ್ರಿ ತಿಳ್ಕೊಡ್ರಿ, ಹಳಿ ಕಳ್ಸೋದ್ರಿ, ಊಟ ಮಾಡ್ಕೊಂಡು ಹೋಗ್ಬೇಕು, ಊಟ ಮಾಡ್ಕೊಂಡು ಬೆಕ್ಕಡ್ರಿ ಬೆಕ್ಕಡ್ರಿ. ಅವ್ನು 100 ಮಂದಿ ಇದ್ದಾರೆ ಬಲಿಶಂಕರಾಗ, 3 ಟೇಜ್ 5 ಟೇಜಿನ ಮಂದಿನ ಇಲ್ಲೇ ಊಟಕ್ಕೆ ಬರ್ತಿದ್ರು ನೋಡ್ರಿ. 5 ಟೇಜಿನ ಮಂದಿ ನಾಟಕ ಕಂಪ್ನಿ ಇಲ್ಲಿಗೆ ಊಟಕ್ಕೆ ಬರೋ, ಇಲ್ಲಿಗೆ ಬರೋರು ಊಟಕ್ಕ, ಉಳಿದವ್ರ ಲಾಸ್ 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 ರೀ. ಅಲ್ಲಿ ಬೋರ್ಡಿಂಗ್ ಅಂತ ಸದ್ದಲ್ರಿ, ಇವ ನಮ್ಮ ಬೋರ್ಡಿಂಗ್ ನೀವು ಬಹಳ ಶಾಲೆ ಇದ್ರು ಅಡಿಗೆ ಮಾಡೋ, ಬೆಕ್ಕದಷ್ಟು ಜನ ಬರ್ಬಿಡ್ರಿ ಅಷ್ಟು ಒಳಕೊಂತಿದ್ದ ಸಂಭಾಳಿಸಿದ್ರು. ಹೌದು, ಬಹಳ ಸಂಭಾಳಿಸ್ ತಾಳೆ ಕೊಟ್ಟಾಗ್ರಿ ತಾಳೆ ಊಟಕ್ಕೆ ಕುಂತ್ಕೊಂಡಿದ್ದ. ನಾನು ನಮ್ಮ ಮಾವರು ಎಲ್ಲಾರು ಕೂಡ ಕುತ್ಕೊಂಡಿದ್ವಿ, ಕುತ್ಕೊಂಡು ಹೊತ್ತಾಗ ಒಬ್ಬ ಭಿಕ್ಷಕ್ ಬಂದ ನೀಡಿಸ್ಕೊಳಕ, ಅವ್ನ ಕರ್ ತನ್ನ ಮಗ್ಳಿಗೆ ಕುಂಡಿಸ್ಕೊಂಡ. ಅವ ನೀಡವ ಮಾಲಕ್ರ ಮಗ್ಳಿಗೆ ಕುದೀನಿ ಎಲ್ಲಿ ಮ್ಯಾಕ ಅಂದ್ರ, ಯಾಕಲ್ಲ ಏ ಮಗನ ಮನುಷ್ಯ ಅಲ್ಲನವ, ಕುತ್ಕೊಂಡೇನು ಊಟ ಮಾಡೋ, ಎಬ್ಬಿಸ್ಬೇಡ ಅವ್ನು ಉಣ್ಣ ಕುಂತವನು ಅಂತೇಳಿ ಅವ್ ಉಣಿಸ್ರಿ. ನನಗೇನು ನೀಡ್ತಿ ಅದನ್ನ ನೀಡವಂಗ,
ಭಿಕ್ಷುಕನಿಗೆ ಉಣಿಸಿ ಕಳಿಸಿದ್ರು. ಎಲ್ಲಾ ಕಲಾವಿದ್ರಿಗೆ ಹಂಗ ಅಷ್ಟು ಸುತ್ತಾರಲ್ಲಿ ಕುತ್ಕೊಂಡು ಏನ ನಷ್ಟ ಮಾಡ್ಬೇಕಂದ್ರ ಚುಮ್ಮರಿ ಚೀಲ್ಗಟ್ಲೆ ಚುಮ್ಮರಿ ತರ್ಸೋದು, ಮಂಡಕ್ಕಿ ತರ್ಸೋದು, ದಾಣಿ ತರ್ಸೋದು, ಅವ್ರು ಏನ್ ಕೇತರ ಅದನ್ನ ತರ್ಸೋದು, ತರಿಸಿ ವಸ್ತ್ರ ಇದನ್ನ ಹಾಸಿ ಅಲ್ಲಿ ಹಾಕಿ ಒಟ್ಟು ಸುತ್ತಲೂ ಕುತ್ಕೊಂಡು ತಿನ್ನೋದು, ಮಾತಾಡ್ಕೊಂಡು ತಿನ್ನೋದು. ಜನರ ಇರ್ಲಿ ಯಾರೋ ಇರ್ಲಿ, ಜಾತಿ ಭೇದ ಇಲ್ಲ, ಜಾತಿ ಗೀತಿ ಇಲ್ಲ, ಜಾತಿ ಹೇಳಬೇಡ್ರಿ ನೀವು. ಜಾತಿ ಗೀತಿ ಆ ಜಾತಿ ಈ ಜಾತಿ ಇಲ್ರಿ, ಎಲ್ಲರೂ ಒಂದ ಗಂಡ್ಸ್ ಗಂಡ್ಸ ಹೆಂಗ್ಸ ಹೆಂಗ್ಸ. ಆದ್ರೆ ಹೆಂಗ್ಸಿಂದು ಏನು ಮೈ ಕಾಣಂಗಿಲ್ಲ, ಕಾಣಂಗಿಲ್ಲ. ಹಾ ಅಷ್ಟು ಸ್ಟ್ರಿಕ್ಟ್ ರೀ ಅವ್ರು, ನಮಗ್ ಗೊತ್ತದ ಕಂಪ್ನಿಯಾಗ ಇದ್ದವ್ರು ನಮಗ್ ಗೊತ್ತ. ಹಂಗಿಲ್ಲ, ಒಬ್ರು ಹೀರೋಯಿನಿ ಆಕೆ ಆಗಲಿ ಅವ್ನ ಮೈ ಮ್ಯಾಗ ಬಿದ್ರ ಅದು ಏ ಮಾಲಕನ ಹೆಂಗ್ಸ ನಾನು ದಿರ್ಬೆ ಪಡ್ಯಾಕ. ಆ ವಕೀಲಿಂದ ಏನು ಅವಶ್ಯಕತೆ ಇದ್ದಿದ್ದಿಲ್ಲ ಅವ್ಗೆ, ನಮ್ಮ ಅಕ್ಕನ ಹೆಂಗೆ ಬೇಕಾದಂಗೆ ಅದಾಳ್ರಿ. ಈಕೆ ಅಂತಲೇ ತಿಂಗಳಿಗೆ ಎರಡು ತಿಂಗಳಿಗೆ ಬರೋ ಇನ್ನು ಅಕ್ಕಿನ ತೊಗೊಂಡು ಏನು ಇರ್ತಿದ್ರು ಮಾಲಕನ ಹೆಂಗಸ ಈಕೆನ ಅನಿಸ್ಕೊಂಡಿರ್ರಿ ನೀನು, ನಾನು ಸೇವಾ ಮಾಡ ಮತ್ತು ಅರಿವಿ ಪರಿವಿ ಹೋಗ್ಯಾಕ ಅದಕ್ಕಂತೇಳಿ ಆಕೆ ಒಬ್ಬಕಿನ ಇಟ್ಕೊ. ಆದ್ರೆ ಶಿಕ್ಷಕವ್ರನ್ನ ಆಕಿನ ಮಾಡಿದೆ ಈಕಿನ ಮಾಡಿದೆ ಎಲ್ಲ ಸುಳ್ಳ್ರಿ ಅದು, ನಾವು ನಂಬಂಗಿಲ್ಲ ಅದನ್ನ. ಗುಡಿಗೇರಿ ಬಸವರಾಜು ಹೆಣ್ಣು ಬಾಕ ಅನ್ನೋ ಸುಳ್ಳು ಇದು ಬಿಡ್ರಿಯಲ್ಲ ನಿನ್ನೊಂದು ಪ್ರಕರಣ ಹೇಳಿದ್ದೆ. ಬಸ್ತಿ ಡಾಕ್ಟರ್ ಅಂತೇಳಿ 15 ವರ್ಷ ಕಂಪೌಂಡರ್ ಕೆಲಸ ಮಾಡ್ಯಾನ್ರಿ ಅವ್ರು, ಅದೇ ಒಂದು ಒಂದು ಹೆಣ್ಮಗಳು ಈ ಎದೆ ಮೇಲೆ ಹುಣ್ಣು ಹುಟ್ಟಿತ್ತಂತ, ಔಷಧಿ ಹಚ್ಚಕ್ಕೆ ನೋಡ್ತಿರ್ಲಿಲ್ಲ, ಔಷಧ ಹಚ್ಚಕ್ಕ ಆ ಮಲ ಹಚ್ಚಬೇಕಾದ್ರ ಹಿಂಗ ಹಿಂಗ ಹಚ್ಚವ್ರಂತ ಎದೆಗೆ. ಅಂತ ಅಂತ ಮನುಷ್ಯ ಅಲ್ಲ ಸುಮ್ಮನೆ ಯಾರ ಏನೋ ಹೊಳೆ ಹೇಳಂಗಿಲ್ರಿ ನಾವು ಹೊಳ್ಯಾರ ಆಗ್ಲಿಲ್ದವ್ರು ಹೇಳ್ಬೋದು ಏನಾರ ಏ ಇವತ್ತು ಅವ ಹೆಂಗ್ಸಿನ ಮಾಡ್ತಿದ್ದ ಅದನ್ನು ಮಾಡ್ತಿದ್ದ ಕಂಪ್ನಿಯನ್ನು ಹೆಂಗಸ್ರು ಮಾಡ್ಯ. ಆದ್ರೆ ಹಳ್ಳಿ ಒಳಗೆ ಯಾವಾಗಿನೂ ಹಿಂಗೆ ನೆದ್ರ ಎತ್ತಿ ನೋಡಿಲ್ರಿ ಅವ ನೋಡಿಲ್ಲ ಇಂತಲ್ಲಿ ಮಾಡ್ಯಾನವಂತ ತೊಗೊಂಬರಿ ನಾ ಆಗ ಚೆಂಡ ಕತ್ತಿಸ್ಕೊಂತೀನಿ ಬೇಕಾರೆ. ಅಯ್ಯಪ್ಪ ಹ್ಞೂನ್ರಿ ಆಗ್ಬೇಕು. ಮೊನ್ನೆ ಇದು ಸಾಯದ ಪೂರ್ವದಾಗ ಇನ್ನೊಂದು 1 ವರ್ಷ ಇತ್ತು 2 ವರ್ಷ ಸಾವನೂರು ಕ್ಯಾಂಪ್ ಮಾಡಿದ್ರಲ್ಲಿ ನೀವು ಹುಟ್ಟಿದ್ದ ಯಾರು ನಾಟಕ ಹಾಕಿದ್ರಲ್ಲಿ ಅದನ್ನು ನೋಡಿ ಒಂದು 18-19 ವರ್ಷದ್ದು ಹುಡುಗಿ ಅದ ಅವ್ರ ಅಪ್ಪಗ ಅವ್ರ ಗಂಟು ಬಿದ್ದಿತ್ತು ಅಂತ ನಾ ಅವನ್ನ ಮದುವೆ ಹಾಕನಿ ಅಂತಂದ. ಹ್ಞೂ ಇದು ಪ್ಯಾಕ್ ನಡೆದಿದ್ರಿ ಇದು ಬಸವರಾಜ್ ಅವರು ಸಾಯ 1 ವರ್ಷ 2 ವರ್ಷ ಮೊದಲು ಅಂದ್ರೆ ಅವಾಗ 72-73 ವರ್ಷ ಅವ್ರಿಗೆ. ಅವ್ರ ತಂದೆ ತಾಯಿ ಅಪ್ಪಾರ ಅಂತೇಳಿ ಬಂದ್ರಂತ ಹಿಂಗಂತಾರ ಕರ್ಕೊಂಬರಿಲ್ಲ. ಅವಾಗ ನಮ್ಮಪ್ಪ ನೋಡೋ ಮಗಳ ನೀ ನನ್ನ ಮದುವೆ ಹಾಕನೆ ಅಂದು ಕರೆ ಒಪ್ಕೊಂಡು ಈಗ ನಿನಗಿಂತ 3 ಮಕ್ಕಳು ಅದಾವ ನನಗೆ ಹೇಳಿ ನೋಡ್ರಿ ನೀ ನನ್ನ ಮದುವೆ ಆದ್ರೆ ಅವ್ರನ್ನ ನಾ ಮದುವೆ ಆಗ್ಬೇಕು ಅನ್ಲಂತ. ನೀನು ಮದುವೆ ಆದ್ನಿ ಅಂದ್ರೆ ನಾ ಅವ್ರನ್ನ ಮದುವೆ ಹಾಕನಿ ನನ್ನ ಹೆಣ್ಮಕ್ಳು ಇದ್ದಾರೆ. ಹೌದು ನೀವು ಒಪ್ಕೋ ಹಂಗಿದ್ರೆ ಹೇಳೋ ನಾ 4 ಮಂದಿ ಕೂಡ ಮದುವೆ ಮಾಡ್ಕೊತೀನಿ. ಆ ವಯಸ್ಸು ಕಾಲು ಬಿ ಎಪ್ಪ ತಪ್ಪತ್ತು ನಂದು ನಿನ್ನ ಬಳಕ್ ನಾ ಅಪ್ಪಾಜಿ ಅಂತ ನಾ ಕರಿತೀನಿ ನಿನ್ನ ತಗ ಉದ್ದಕ್ಕೆ ಕಾಲು ಬಿದ್ದು ಹೋದ್ಲಂದ್ರಿ ತಂದೆ ತಾಯಿ ಕೊಟ್ಟಕ್ಕೆ. ನಾನು ಏನು ಹೇಳ್ತಾನ್ರಿ ಹಳ್ಳಿವಾಡದಾಗ ಯಾರ ಎಲ್ಲೇ ಕ್ಯಾಂಪ್ ಮಾಡಲಿ ಮನೆ ಮಾರಿ ಹೆಣ್ಮಕ್ಳು ನಿನ್ನ ಕಣ್ಣು ಎತ್ತ ನೋಡ್ಯಾನ ಅಂತ ಒಬ್ಬರ ಕಡೆಯಿಂದ ಅನಿಸ್ರಿ ನಾ ಚೆಂಡ ತಕೊಂತಾನೆ ಬೇಕಾದ್ರೆ. ಆ ಪೈಕಿ ಮನುಷ್ಯ ಅಲ್ರಿ ಅವ ಹೀರೋಯಿನ್ ಪಾರ್ಟಿ ಏನು ಮಾಡ್ತಿದ್ವಲ್ಲ ಅಕ್ಕಿನಾಗಲೇ ಮೇಲೆ ಬಿದ್ದು ಹೋಗ್ಬೇಕು ಇವಾಗ ನನಗೆ ಬೇಕು ನೀನು ಅಂತಂದಾಗ ಸೇವಾ ಮಾಡ್ಕೊಂಡಿರು ನಿನಗೇನು ಬೇಡ ಅನ್ನಂಗಿಲ್ಲ ನಾನು ಮಾಲಕನ ಹೆಂಗಸ ಅನಿಸ್ಕೊಂತೀಯಾ ಅನಿಸ್ಕೊ ಹೋಗು ಇಂಥವ್ರಿ ಅವ. ಆದ್ರೆ ಹಂಗೆ ಮಕ್ಕಳು ಹುಟ್ಟಿಸಿದೆ ಇಟ್ಕೊಂಡೆ ಆಕಿನ್ನ ಯಾರಿಗಾರ ಒಬ್ಬರು ಎನ್ ಬಸವರಾಜನ ಹೊಟ್ಟೆಲ್ ಎನ್ ಬಸವರಾಜ ಹುಟ್ಟಿದ ಮಕ್ಕಳು ಅಂತ ಅನಿಸ್ರಿ ಹೌದು ಅಂತ ನಾನು ಯಾನ್ ಕಲಾವಿದ್ರೊಳಗನ ಇದು 4-5 ಹುಟ್ಟಬ್ಬ ಮಾಡಿದ್ರಿ ಇದು 51 ಹುಟ್ಟಬ್ಬ ಮನೆ ನಾವು ಪ್ರಕಾಶ್ ರೆಸ್ಟೋರೆಂಟ್ನಾಗ ಮಾಡಿದ್ದು ಇದು ಹೌದ್ರಿ 45 ಹುಟ್ಟಬ್ಬ ಅಲ್ರಿ 51 ಇದ್ರದ್ದು ಮಾಡಿದ್ವಿ ರೀ ಅದನ್ನ ಇದು ನಾವು ಅಪ್ಪಾರ್ ತೀರ್ಕೊಂಡಿದ್ದು ಮಾಡಿದ್ವಿ ಮತ್ತೊಬ್ರು ಯಾರು ಮಾಡಿಲ್ಲ ಪರಮೇಶ್ವರ ಗುಡಿಗೇರಿ ಕಲಾವಿದರ ಶ್ರಮದ ಫಲ ಅಂತ ಆ ತೇರಿಗೆ ಹೆಸರು ಹಾಕ್ಸಾರ್ರಿ ಬರ್ರಿ ಎಲ್ಲ ಬರ್ರಿ 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 ಈ ಇದು ಚಾ ಕುಡ್ದು ಹೋಗಿ ಕಿಳಿ ಹಚ್ಚೇನೆ ಅಲ್ಲೇ ಹಾಕ್ತಿತ್ತು
ನೋಡಿ ನಿಮ್ ಊರಿಗೆ ಬಂದು ನೋಡಿ ಕರೆಗ ಇಲ್ಲ ಇಲ್ಲ ಈ ಮನೆ ಬಗ್ಗೆ ಹೇಳಿ ಸರ್. ಅದೇ ಇದೇ ಮನೆ ಏಕೈತಿದು, ಇದು ತಟ್ಟಿದು, ಇಲ್ಲಿ ಭಗವಂತಿದ್ವು, ಅದೇ ಬೆಳಕಿಂಡಿ ಹೋಗಿ ಹೋಗಾಕ ಇದು ಹೌದು, ಇದು ಒಲಿ ಒಲಿ, ಇದು ಹೋಗಿ ಹೋಗಾಕ ಮಾಡಿದ್ರಿ. ಇದು ಪೈಪ್ ಅವಾಗಿಂದ ನೋಡ್ರಿ, ಇದು ತೆಗ್ದಿಲ್ಲ ಆ ಕಾಲದ ಪೈಪ್. ಇಲ್ಲಿ ದೊಡ್ಡದೊಂದು ಹರಿವು ಇಡ್ತಿದ್ರಿ, ಎದಕ್ಕಂದ್ರೆ ಅವು ಶಾವಿಗೆ ಇಡಾಕ್ರಿ, ಹಸಿತಿದ್ರ ಅವಾಗ ಹಿಟ್ಟಿಲ್ಲ ಶಾವಿಗೆ, ಅವನ ಸೂಡು 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 ಮಾಡಿ ಅದ್ರೊಳಗೆ ಇಡೋದು, ಇಲ್ಲೇ ಇಡತ್ತ ತಗ್ಗಿತ್ತದ. ಇದು ಮೊನ್ನೆ ಇದು ಮಾಡಿಕೊಂಡ್ರೆ ಇಲ್ಲೇ ಹೌದ್ರಿ, ಇಲ್ಲೇ ಹಂಗಲ್ರಿ, ಕಾಲ್ ಇಲ್ಲಿ ಕಾಲ್ ಇಟ್ಕೊಂಡ್ ಕುಂಡ್ರ ಇಲ್ಲಿ ಕಟ್ಟಿ ಇಲ್ಲಿ ಕೂತು ಕಾಲಿ ಬಿಡೋದು. ಹೌದು ತಗ್ಗಿತ್ತಲ್ಲ, ತಗ್ಗಿತ್ತು ತಾಯಿ ಅಲ್ಲಿ ಅಡಿಗೆ ಮಾಡಿ ಮಾಡಿ ಅಡಿಗೆ ಮಾಡಿ ಕೊಡ್ತೀವಿ. ಓ ಇಲ್ಲೇ ಅಡಿಗೆ ಮಾಡಿ ಬಿಸಿ ಬಿಸಿ ಇಲ್ಲಿ ಹಾಕುದು, ಅಲ್ಲಿ ದೇವ್ರ ಜಗಲಿತ್ತು ನಮ್ದು, ಇಲ್ಲಿ ಐತೆ ನೋಡ್ರಿ, ಇಲ್ಲಿ ದೇವ್ರ ಜಗಲಿಗಿತ್ತು ಮೊದ್ಲೇ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಇತ್ತು, ಓಪನ್ ಇದು ಇಷ್ಟ ಇಲ್ಲ ರೀ, ಇಲ್ಲಿ ಇಷ್ಟಿತ್ತು, ಇಲ್ಲೊಂದು ಹಲಗಿ ಬಿಡ್ದಿತ್ತು ರೀ, ಇಲ್ಲಿ ಇಲ್ಲಿ ಹಲಗಿ ಬಿಡ್ದಿತ್ತು, ಇಲ್ಲಿ ಏನು ಇದಿಲ್ಲ, ಇಲ್ಲಿ ಒಂದು ಟೊಜುರಿ ಇಟ್ಟಿದ್ವಿ ಅಲ್ಲಿ ನಮ್ಮ ಮನ್ಯಾಗ ಐತಲ್ ರೀ, ಅಲ್ಲಿ ದೇವ್ರ ಕೊಲ್ಯಾಗ ಮನ್ಯಾಗ ಐತ್ರಿ, ಇಲ್ಲಿ ಇತ್ತು ಅದು ಟೊಜುರಿ ರಿಸರಿ, ಇಲ್ಲಿ ಇತ್ತು ಈಗ ಇವ್ರ ಕಕಾರ ಇದ್ರ ಮಾಡ್ಕೊಂಡ್ರಿ ರೀ, ದೇವ್ರ ಕೊಂಡಿ ಮಾಡ್ಕೊಂಡ್ರಿ, ಇಲ್ಲಿ ಲೈಟ್ ಇಲ್ಲ, ಅಲ್ಲಿ ಲೈಟ್ ಇಲ್ಲ ರೀ, ಇಲ್ಲಿ ದೇವ್ರ ಕೊಂಡು ಮಾಡ್ರಿ, ಇದು ಬರ್ಚಲ ಇದು ಬಚ್ಚಲ, ಇಲ್ಲೇ ಇದು ಬಚ್ಚಲ ಕಟ್ಟಿ, ಇಲ್ಲೊಂದು ದೊಡ್ಡದೊಂದು ಹಂಡೆ ಇಟ್ಟಿದ್ವಿ ರೀ, ನೀರ್ ಕಸ, ನೀರ್ ಕಸದಲ್ರಿ, ನೀರ್ ತುಂಬಿಡ ತುಂಬಿಡಕ್ಕೆ ದೊಡ್ಡದೊಂದು ಹಿತ್ತಾಳಿದ ಹಂಡಿ, ಒಂದು 10-12 ಕೊಡಪ್ಪ ಅಂತ ಹಿಡಿಯಂತದ್ದು ಹಂಡಿ ಇಟ್ಟಿದ್ವಿ. ಇದು ಬಚ್ಚಲ, ಇದು ಇದ್ದಿದ್ದಲ್ಲ, ಇದು ಹವಿಜಿ ಕಟ್ಕೊಂಡ್ರಿ, ಅದನ್ನ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು. ಹೌದು ಹೌದು ಹೌದು, ಇಲ್ಲೇ ಕಸ ನೀರ್ ಕಸದ, ಇಲ್ಲೇ ಹೌದು, ಇಲ್ಲೇ ಕಸ ಕಸದಲ್ಲಿ, ಇಲ್ಲೇ ಕಟ್ಟಿಗೆ ಕಸ ಕಸದಲ್ಲೇ ಸ್ನಾನ ಮಾಡ್ತಿದ್ರು. ಅವಾಗ ಇಲ್ಲಿ ಗ್ಯಾಸ್ ಸರ್, ಅಲ್ಲ ಇದು ಯಾವ್ದೊಂಥರ ಈ ಸೌದೆ ಒಲೆ ಇರಬಸಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ಇಲ್ಲಿ ಕುಂದ್ರೆ ಒಂದ್ 6 ಪೌನ್ ಎನ್ಗಟ್ಲಿ ಸಾಲ್ತಿದ್ದಿಲ್ಲ ಅವಾಗ, ಒಂದ್ 6 ಪೌನ್ ಎನ್ಗಟ್ಲಿ ತಿಂತಿದ್ರು. ಒಂದ್ಸಲ ಕೂತ್ಕೊಂಡ್ರೆ ಬಸವರಾಜ್ ಅಣ್ಣ ಅವರು ಪೈಲ್ವಾನ್, ದೊಡ್ಡ ಪೈಲ್ವಾನ್, ಅವ್ರು ಕುಸ್ತಿ ಆಡಿಯಲ್ಲ ಹೊರಗೆ ಅವರು ಈ ಹೊಟ್ಟು ಇವು ನಾಲ್ಕೈತಿ ಎಚ್ಚು ಹೊಟ್ಟು ಹಾಕ್ತೀವಲ್ಲ ದೊಡ್ಡದಲ್ಲಿ ಇಂಥ ಅದನ್ನು ಹೋಯ್ತಿದ್ದ ಬರೀ ಮಣ್ಣು ತುಂಬಕ್ಕವ ಹಿಂಗೆ ಮುಂಗಾಯಿಗೆ ಹೋಯ್ತಿದ್ದ. ಹೌದು ಇವ ಅವಾಗ ಹಾಕಿದ್ವು ಬದು ಅವ್ರಿಗೆ 55-60 ವರ್ಷ ಇನ್ನೂವರೆಗೆ ದೂರ ಮನೆ ಮನೆ ಹೋಗಿ ಬದು ಹಾಕಿದ್ವು ಹೊಲದಾಗ ಅಷ್ಟು ಗಟ್ಟು ಮಣ್ಣನ್ನ ಯಾರು ನೋಡಿಲ್ಲ ನೋಡಿಲ್ಲ ಭಾಳ ಗೊತ್ತಳು ಅವಬ್ಬವ ನಮ್ಮ ದೊಡ್ಡಪ್ಪ ಅವನಕಿಂತ ಗೊತ್ತಳು ಶಿವನ್ ದೊಡ್ಡಪ್ಪ ಅಂತ ಅವರು ಅವರು ಅವರಪ್ಪ ಅವರಪ್ಪ ಅಣ್ಣ. ಇದು ಬಸವರಾಜ್ ಅವರು ವಾಸ ಮಾಡಿರೋ ಮನೆ, ವಾಸ ಮಾಡಿದ್ದು ಮದುವೆ ಆಗಿದ್ದು ಇಲ್ಲಿ ಹುಟ್ಟಿದ್ದು ಮನೆ ಹುಟ್ಟಿದ್ದು ವಾಸ ಮಾಡಿದ್ ಬೆಳೆದದ್ದು. ಇವರು ನಮ್ ಕಾಕಾರ ಇವರು ಮದುವೆ ತೊಟ್ಟಿಲ್ದಾಗ ಮದುವೆ ಆಗೈತೆ ನಮ್ದು. ಯಾಕೆ ಸರ್ ಅಷ್ಟೇ ಕೊಟ್ಟಿದೆ ಸಣ್ಣಕ್ಕಿನ ತೊಟ್ಟಿಲ್ದ ಮದುವೆ ಆಗಿದೆಯಾ? ಹೌದು ಹೌದು, ಆಕೆ 2 ವರ್ಷ ಸಿಕ್ಕಿಲ್ರಿ ಅದು 6 ವರ್ಷ ಇಲ್ಲಿ ಕಲರ್ ಸಾರಿ. ನಮಗೆ 3 ಮಂದಿ ಅಕ್ಕರ್ರಿ, ಒಬ್ಬಕಿನ ಮಂತ್ರಣಿ ಕೊಟ್ಟೇವಿ, ಒಬ್ಬಕಿನ ಇವ್ರ ಅಪ್ಪ ಕೊಟ್ಟೇವಿ, ಇನ್ನೊಬ್ಬಕಿನ ಇವ್ ಕೊಟ್ಟೇವಿ. ಅದೇ ಆಯ್ತ ನಮ್ಮ ಅಪ್ಪರ 11 ವರ್ಷದವ್ರು, ನಿಮ್ ತಾಯಿ 5 ವರ್ಷ, 5 ವರ್ಷಕ್ಕೆ ಅಂದ್ರೆ 11 ವರ್ಷಕ್ಕೆ ಅದಾನಂದ್ರು ಎದಿ ಹಾಲು ಕುಡಿತಿದ್ರು. ಕಲ್ಪನಾ ಸಾವಿಗೆ ಬಸವರಾಜನ ಕಾರಣ ಅಂತಾರೆ ಹಂಗ ಹೂ ಅನ್ನೋದು ರೀ ಅಲ್ರಿ. ಆಕಿ ಸತ್ತಿದ್ದು ಅಲ್ಲೇ, ಇವ ಬಂದಿದ್ದ ಇಲ್ಲಿ ಲಗ್ನಕ್ಕ, ಇಲ್ಲಿ ಕೂಡ ಹುಡುಗಿದ್ರಿ ಒಬ್ಬ ಮಲ್ಯದರ ಮನೆ, ಅವನ ಮದುವೆ ಅಂತ ಬಂದವ. ಆಕೆ ಅಲ್ಲಿ ನಿದ್ದೆ ಗುಳಿಗೆ ತಗೊಂಡು ಸತ್ರ ಇಮೇ ಏನು ಸಂಬಂಧ ರೀ ಅದಕ್ಕೆ? ಇದನ್ನ ಅಲ್ಲ ಯಾರಕ್ಕೆ ಯಾರು ಸಂಬಂಧ ಸಾವಿಗೆ? ಹಾಂ, ಏನು ಇವ ಕುತ್ತಿಗೆ ಕೊಂದಾನ, ಏನು ಊರ್ಲ ಹಾಕಿ ಕೊಂದಾನ, ಏನು ಎಣ್ಣೆ ಕೊಟ್ಟು ಕೊಂದಾನ? ಅಲ್ರಿ ಪರಮೇಶ್ವರ್ ಅವ್ರ ಸತ್ತ ಸ್ಥಿತಿ ಒಳಗೆ ಒಳಗೆ ಲಾಕ್ ಹಾಕಿದ್ದು ಹಂಗೈತಿ, ಒಳಗಡೆ ಬೋಲ್ಟ್ ಹಾಕೊಂಡಕ್ಕೆ ಮಾಡ್ಕೊಂಡೆ. ಅಲ್ರಿ ಆಕೆ ಕೂಟಿದ್ದು ಹುಡುಗಿ ಹೇಳೈತಲ್ರಿ, ನಿದ್ದೆ ಗುಳಿಗೆ ತಗೊಂಡಾರ ಸಾಕಷ್ಟು. ಆಕೆ ಅಷ್ಟು ಹಠವಾದಿದ್ಲರಿ, ಎಷ್ಟು ಚಲೋ ಇದ್ಲು ಹೆಣ್ಮಗಳು ಅಷ್ಟು ಹಠವಾದಿದ್ಲಕಿ. ಅದಾಗಬೇಕಂದ್ರೆ ಆಗಬೇಕ್ರಿ ಆಕೆಗೆ.
ಅಷ್ಟು ನಾನು ಬರ್ತಾನೆ ಲಗ್ನಕ್ಕೆ, ಬೇಡ ನೀ ಲಗ್ನಕ್ಕೆ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡ ನೀನು ಬರಬೇಡ ಅಂತ ಅಂದಿದ್ದಕ್ಕೆ ಆ ನಮೂನಿ ಹೊಡ್ಕೊಂಡು ರೀ. ಅವ್ರು ಬರ್ತೀನಿ ಅಂತಾರೆ ಮದುವೆಗೆ, ಬರ್ತೇನೆ ಅಂತಾರೆ ಈ ಮದುವೆಗೆ ಬರ್ತೇನೆ ನಾನು ಬರ್ತೇನೆ ನಿನ್ನ ಕೂಟ ಅಂದಿದ್ದಕ್ಕೆ ಬೇಡ ಅಲ್ಲಿ ನಮ್ಮ ಮಂದಿ ಬಳಗ ಎಲ್ಲ ಫುಲ್ ಇರ್ತೈತಿ ಮತ್ತೆ ಏನಾರು ತಪ್ಪು ತಿಳ್ಕೊಂಡಿದ್ದಾರೆ ಬೇಡ ಅಂದಿದ್ದಕ್ಕೆ ಆಕೆ ಅದನ್ನು ಮಾಡ್ಕೊಂಡ. ಬಟ್ ಅದ್ಮೇಲೆ ಜಗಳನೂ ಆಗಿದೆಯಲ್ಲ ಇವ್ರ ಮಧ್ಯೆ, ಹೊಡೆದಾಟನ ಆಗ್ಬಿಟ್ಟಿದೆಯಲ್ಲ. ಎಲ್ಲ ಸೂಡ್ರಿ, ಯಾವ ಹೊಡೆದಾಟ ಆಗಿಲ್ಲ, ಬಡದಾಟ ಆಗಿಲ್ಲ, ಏನಾಗಿಲ್ಲ. ಹಂಗಾಗಿ ಈಗ ನಾವೊಂದಂದೆ ಅವನೊಂದು ಅವನೊಂದು ಹಿಂಗೆ ಅನ್ಕೊಂತ ಬಂದಿದ್ದರಿ ಇದು. ನಾವು ಅಳಿಯಾರ ಅಂತ ಹೇಳಂಗಿಲ್ರಿ, ನಮಗೇನು ಅಳಿಯಾರು ಅವ್ನ ಅಳಿಯಾರು ನಾವು ಅಂತೇನು ಜಂಬ ಕೊಚ್ಕೊಳಂಗಿಲ್ಲ. ನಾವು ಅವ್ನ ಮ್ಯಾಗ ಸಿಟ್ಟ ಇದ್ರು ನಮ್ಗೆ, ಯಾಕಂದ್ರೆ ಮನೆಗೆ ಏನು ಮಾಡಿಲ್ರಿ ಅವ, ಬರೀ ಹೊರಗೆ ಎಲ್ಲರಿಗೆ ದಾನ ಧರ್ಮ ಅದ ಕಲ್ಪನಾಗ ಎಷ್ಟೆಷ್ಟು ಕೊಟ್ಟನ ಗೊತ್ತೇನ್ರಿ ನಮಗ ಗೊತ್ತಿದ್ರು. ಲಕ್ಷ ಗಟ್ಟಲೆ ಕೊಟ್ಟಾನ ರೀ ಅವ ಸುಮ್ಮನೆ. ಹಾ ಸುಮ್ಮನೆ, ಏ ಒಂದು ಲಕ್ಷ ಬೇಕು ಮಾಲಕ್ರಿ ನನಗೆ ಅಂದ್ಬಿಟ್ಟು ನಾವು ತೊಗೊಂಡೋಗು ಲಕ್ಷ ಮಾಲಾಸರಿಗೆ ದಿವ್ಸಕ್ಕೆ ಒಂದು ಲಕ್ಷ ಕೊಟ್ಟೇವ್ ರೀ. ನಾ ಇದ್ದ ಹೊತ್ತಿನಾಗ ಮಾಲಾಸರಿಗೆ ರೀ, ನಮ್ಮ ಕಂಪ್ನಿಗೆ ಬಂದಿದ್ಲಕ್ಕಿ ನಮ್ಮ ಹೀರೋಯಿನ್ ನಮ್ಮ ಕಂಪ್ನಿ ಸುನಿಲ್ ಆಕಿ ಇಲ್ಲಿಂದ ಹೋಗೋ ಮುಂದೆ ಆಕ್ಸಿಡೆಂಟ್ ಆಗೈತ್ರಿ ಅವಾಗ, ಅದು ಅಕಸ್ಮಾತ್ ನಮ್ಮ ಹದಿನಾಗ ಆಗಿದ್ರೆ ನಮ್ಮ ಮ್ಯಾಗ ಬರ್ತಿರ್ತದೆ. ಓ ಮಹಾರಾಷ್ಟ್ರ ಸುನಿಲ್ ನಿಮ್ ಕಂಪ್ನಿಲಿ ಬಂದಾಗ ಆಕ್ಸಿಡೆಂಟ್ ಆಗಿದ್ದ? ದಿನಕ್ಕೊಂದು ಲಕ್ಷ ರೀ ಅವ್ರಿಗೆ, ದಿನಕ್ಕೊಂದು ಲಕ್ಷ ರೂಪಾಯಿ, ಒಂದು ಲಕ್ಷ ಅದೇ ಹೇಳಿ ಹೋಗ್ಯಾರ ಅವ್ರು ಹೇಳಿ ಹೋಗ್ಯಾಡ್ರಿ ಅಕ್ಕಿ. ಅಂಕ ಅಪ್ಪಾಜಿ ನಾನು ನಿಮ್ಮ ಕಂಪ್ನಿಯಾಗ ಪಾರ್ಟ್ ಮಾಡ್ತೀವಿ, ಎರಡೂ ಮಂದಿ ಕೂಡಿ ನಮ್ಗೆ ಹಂಗೆ ಸತ್ಯ ಸತ್ಯತ ನಾಟಕ ಬೇಕು ನಮ್ಗೆ ಅಂತಾರ. ಆ ತಮ್ಮ ಯಾರು ಬೇಡ ಅಂತಾರ, ನಿಮ್ಮ ಪ್ರಾಕ್ಟೀಸ್ ಕೊಡ್ತೀನಿ ಮಾಡ್ರಿ ಯಾರು ಬೇಡ ಅಂತಾರ ಅಂತಂತಂದು ಅಲ್ಲಿ ಅವತ್ತು ಮಾತಾಡಿ ಹೋಗ್ಯಾರ. ಹೋಗಬೇಕಾರೆ ಏನಾಗೈತ್ರಿ ಅಂದ್ರೆ ಆ ಡ್ರೈವರ್ ಏನು ಮಾಡಿ ಬಂದ್ರೆ ನಿದ್ದು ಗಣ್ಣಾಗ ಹೋಗಿ ಮೇನ್ ಬೋರ್ಡ್ಗೆ ಹಾಸಿಬಿಟ್ಟಾನ್ರಿ. ಇದಕ್ಕೆ ಮೇನ್ ಬೋರ್ಡ್ ಇರ್ತದೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೆರೆ ಮೇನ್ ಬೋರ್ಡ್ ಅನ್ನು ತೋರಿಸಿದ್ರೆ ಬೋರ್ಡ್ ಇತ್ತು ಒಳಗಡೆ, ಅದು ನಿಂದಿರ್ತೀವ್ರಿ ನಾವು ಫಸ್ಟ್ ಎಂಟ್ರೆನ್ಸಿಗೆ. ಅದಕ್ಕೆ ಕಾರ್ ತೊಗೊಂಡು ಹಾಸ್ಯಾರ. ಅವಾಗ ಇವ್ರು ಅಂದಾರ ಅಪ್ಪರ್ ಅಮ್ಮ ಒಂದು 5 ನಿಮಿಷ ತಡ್ಕೊರಿ, ಟೈಮ್ ಸರಿ ಇಲ್ಲ ನಿನ್ರಿ, ಏನು ಅರ್ಜೆಂಟ್ ಇಲ್ಲ ಹೋಗಿ ಅಂತ್ರಿ ಅಂತಂದ್ರು ಆ ಅಮ್ಮ ತಡ್ದಿಲ್ರಿ. ಇಲ್ಲ ನಮ್ದು ಅರ್ಜೆಂಟ್ ಐತಿ, ಬೇಡ ನಾ ಹೇಳ್ದು ಕೇಳ್ರಿ ಬೇಡ, ಸ್ವಲ್ಪ ಟೈಮ್ ಸರಿ ಇಲ್ಲ, ಒಂದು 5 ನಿಮಿಷ ಕುಂಡ್ರಿ ಏನಾರು ಮಾಡಿಸ್ತೀನಿ ತಿಂದು ಹೋಗಿ ಅಂತ್ರಿ. ಏನು ಮಾಡಿದ ಹಂಗೆ ಬಂದ್ಬಿಟ್ಟಾರ ಮುಂದೆ ಚಿತ್ರದುರ್ಗ ತಡದೇ ಆಕ್ಸಿಡೆಂಟ್. ಓ ಇವ್ರು ಲಾಸ್ಟ್ ಮಾತಾಡ್ಕೊಂಡು ಹೋಗಿರೋದು ಗುಡಿಗೆರೆ ಬಸವರಾಜ್ ಅವ್ರ? ಹೌದು ಹೌದು, ನೀವು ಮಾಲಾಶ್ರೀ ಅದಾಗ ಕೇಳ್ರಿ ಬೇಕಾದ್ರೆ ಅವ್ರನ್ನ, ನಾವೇನು ಸುಳ್ಳು ಮಾತಾಡಂಗಿಲ್ಲ. ನಿಮ್ಮ ಕಂಪ್ನಿಗೆ ಬಂದು ಹೋಗಿದ್ದಾರೆ ಅವರು, ನಾಟಕ ಮಾಡ್ತೀನಿ ಅಂತ ಒಪ್ಕೊಂಡೋಗಿದ್ದಾರೆ. ಫಂಕ್ಷನ್ ಮಾಡ್ಯಾರ್ರಿ, ಫಂಕ್ಷನ್ ಮಾಡಿ ದುಡ್ಡು ತಗೊಂಡು ಹೋಗೋ ಮುಂದ್ರಿ, ಇದು ಅಡ್ವಾನ್ಸ್ ತಗೊಂಡು ಹೋಗುವಾಗ ಅಡ್ವಾನ್ಸ್ ಫಂಕ್ಷನ್ ಇಟ್ಟಿದ್ವಿ ಬಾಗಲಕೋಟೆಗೆ ಒಂದು, ಆತ್ಮಳಕ್ಕೆ ಇದ್ರ ಅಂತಿಲ್ಲ ಒಂದು, ಎಂ ಕೆ ಹುಬ್ಬಳ್ಳಿಯಾಗ ಒಂದು, ಒಂದು 3-4 ಕಡೆ ಫಂಕ್ಷನ್ ಮಾಡಿಸಿದ್ರು ಅವರು. ಒಂದೊಂದು 1 ಲಕ್ಷ ರೂಪಾಯಿ ಒಂದೊಂದು ಫಂಕ್ಷನ್ಗೆ ಅವ್ರು ಬರಕ್ಕೆ ಎಷ್ಟಾಗಿ ಬರಕ್ಕೆ 1 ಲಕ್ಷ ರೂಪಾಯಿ ಅವ್ರಿಗೆ ಪಕ್ಕ. ಹ್ಞೂ ಕೇಳಿರಿ ಅವ್ರನ್ನ ಬೇಕಾದ್ರೆ, ಇನ್ನೂ ಅರ್ಧ ಅವ್ರೇನು ಸತ್ಯಲ್ಲ ಏನಿಲ್ಲ ಮಾಲಾಸ್ರಿ ಅವರು, ಕೇಳಿರ್ಬೇಕಾದ್ರೆ ಅವ್ರನ್ನ ನಾವು ಸುಳ್ಳು ಹೇಳ್ತೇವೆ ಅಂದ್ರೆ ಕೇಳಿರಿ ಅವ್ರನ್ನ, ಅದಕ್ಕೇನು ತಪ್ಪಿಲ್ಲ. ಇದು ಹುಬ್ಬಳ್ಳಿಗೂ ಒಂದು ಆತ್ರಿ, ನೆಹರು ಮೈದಾನದಾಗ ಮಾಡಿಸಿವ್ರಿ ಫಂಕ್ಷನ್ ಲಾಸ್ಟ್ ಮಂತ್ ಅಲ್ಲಿ ಇತ್ತು ಬಾಗಲಕೋಟೆ. ಕಾರ್ ತಗೊಂಡು ಗದಿಗೆ ಹೋಗಿದ್ವಿ ನಾವು ಅವ್ರನ್ನ ಕರ್ಕೊಂಬರಕ ರೈಲ್ವೆ ಬಂದಿಳಿದ್ರಂದ್ರೆ ನೋಡ್ರಿ ನಮ್ ಕಂಪನಿ ಯಾವ್ದಾಗ ಐತಿ ಅಲ್ಲಿಂದ 4 ಕಿಲೋಮೀಟರ್ ದೂರ ಇರೋರು. ಯಾಕೆ ಜನರು ಇದಕ್ಕೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಜನ ಬರ್ತಾರೆ ತೊಂದರೆ ಕೊಡ್ತಾರ ಅಂತ ಹೇಳಿ ಇಲ್ಲಿ 4 ಕಿಲೋಮೀಟರ್ ಬಂದು ಇದೇ ಮನೆಯಾಗ ಉಳ್ಕೊಂಡ್ರಿ. ಈ ಮನೆ ಇದೇ ಮನೆಯಾಗ್ರಿ ಇದೇ ಮನೆಯಾಗ್ರಿ. ಈಕೆ ಕಲ್ಪನಾ ಬಂದು ಇಲ್ಲೇ ಅಲ್ಲಿ ಮುಂದೆ ಕುಳಿತಿದ್ರಿ ಆಕೆ ನಮ್ಮ ಮನೆಯಲ್ಲಿ ಕೂಟ ಮಾತಾಡ್ಕೊಂತ ತಿಳಿದ್ರಿ. ಇಲ್ಲಿ ತಗ್ಗ 15 ನಿಮಿಷಗಟ್ಟಲೆ ಇಲ್ಲೇ ಇರ್ಲಿ ಆಕೆ ಒಂದು ಸಲ ಕಲ್ಪನಾ ನರ್ಸಿಂಹ ಪಂ ಶ್ರೀನಾಥ್ ಅಣ್ಣಗೆ ವಿಧಿ ಕೈವಾಡ ನಾಟಕದ ಇದು ಕೊಡಕ್ ಹೋಗಿದ್ರಿ ನಾನು ಬೆಂಗಳೂರಿಗೆ ಸ್ಕ್ರಿಪ್ಟ್ ಕೊಡಕ್ಕೆ. ಅವ್ರ ಹೆಣ್ಮಕ್ಳು ಇಲ್ರಿ ಅವ್ರು ಅಂದ್ಬಿಟ್ರು ಅವ್ರ ಹೆಂಡತಿ ಒಳಗಿಲ್ಲ ಅವ್ರು ಅಂದ್ರು. ಏನ್ರಿ ರೊಕ್ಕ ಕಟ್ಕೊಂಡ್ಬಂದೇವಿ ನಾವು ಬೆಂಗಳೂರಿಗೆ, ಯಾರು ರೊಕ್ಕ ಕದ್ರು ಅಂದ್ರೆ ನಮ್ಮ ಗತಿ ಏನಕೈತಿ, ನಮ್ಮ ಮಾವರಿಗೆ ಹೋಗಿ ಏನು ಹೇಳ್ಬೇಕು ನಾವು ಅನ್ನೋಕೆ ಅವ್ರು ಶ್ರೀನಾಥ್ ಅಣ್ಣ ನಾನು ದನಿಗೆ ಹೇಳ್ಬಿಟ್ರಿ ಹೇ ಒಳಗ್ಬಿಡ ಅವ್ರನ್ನ ಬರ್ರಿ ಕೊಡ್ರಿ ಬರ್ರಿ ಬರ್ರಿ ಅಂತಂದು ಕರೆದ್ರಿ. ಅವ್ರ ರೊಕ್ಕ ಅದನ್ನು ಇಸ್ಕೊಂಡು ಆಯ್ತು ಹೋಗ್ರಿ ಬರ್ತಾನೆ ನಾನು ಅದು ಅವಾಗ ಡೇಟ್ ಕೊಟ್ರಿ ಇಂಥ ಡೇಟಿಗೆ ಬರ್ತಾನೆ ನಾನು ಅಂತ ಅವರು ಬಂದು ಹೋಗ್ಯಾರ. ನೀವು ಹೋಗಿದ್ರಿ? ಹಾಂ ನಾನು ಅಡ್ವಾನ್ಸ್ ಸ್ಕ್ರಿಪ್ಟ್ ತೊಗೊಂಡು ಹಾಂ ಎಲ್ಲ ಮಾಡ್ಯಾವ್ರಿ ಪೈ ಕಂತ ಮಾಡ್ಕೊಂಡಿ ನೋಡಿ ಇದು ಹಳ್ಳಿ ಹೊಡೆದಾಗ ಇದಕ್ಕೆ ರೀ ಎಲ್ಲ ಮಾಡ್ಯಾವ್ರಿ ಎಲ್ಲ ಈ ಸ್ಥಿತಿಗೆ ಏನದೇ ಇದಕ್ಕೆ ಈಗಿಂದ ಇದಕ್ಕೆ ನೋಡ್ರಿ. ಕಲ
ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.